ಅವ್ರಿಗೆಲ್ಲ ಒಬ್ಬ ಆನ್ಲೈನ್ ಫೋನ್ ಮಾಡಿದ್ರೆ ಮನೆಗೆ ಎಲ್ಲ ಬರುತ್ತೆ, ಆದ್ರೆ ಇದು ಬರೋದಿಲ್ಲ. ಅಂದ್ರೆ ನಮ್ಮಂತವ್ರನ್ನೇ ಅವರು ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದನೇ ಅವ್ರು ತರ್ಸ್ಕೊಬೇಕು. ಸರ್, ಇದು ಹುಚ್ಚಪಟ್ರೆ ಸ ಬೀಜ ಅಂತೇಳಿ. ಹುಚ್ಚಪಟ್ರೆ ಅಂದರೆ ಇದು ಮಕ್ಕಳಿಗೆ ಈ ಶೀತ, ಈ ಕೆಲವೊಂದು ಹುಟ್ಟಿದಾಗಿಂದನು ಕೂಡ 12 ವರ್ಷದವರೆಗೂ 10-15 ವರ್ಷದವರೆಗೂ ಇವು ಮಕ್ಕಳಿಗೆ ಕಾಯಿಲೆ ಬರೋದು ಏನ್ರಿಂದ ಅಂದ್ರೆ ಶೀತಾಂಶದಿಂದನೇ. ಕೆಮ್ಮು, ನೆಗಡಿ, ಜ್ವರ, ಕಫ, ಈ ಒಂದು ಸೂಚನೆಗಳು ಮಕ್ಕಳಲ್ಲಿ ಕಂಡು ಬರುತ್ತೆ. ಆ ಕಂಡು ಬರುವಂತ ಮಕ್ಕಳಲ್ಲಿ ಈ ಹಣ್ಣನ್ನ ತಗೊಂಡೋಗಿ ಆ ತಲೆ ಮೇಲೆ, ಅವರ ನೆತ್ತಿ ಮೇಲೆ, ಕರೆಕ್ಟ್ ಆಗಿ ನೆತ್ತಿ ಮೇಲೆ ಒಂದು 50 ಹಣ್ಣು, ಹಣ್ಣು ಇಷ್ಟೇ ಅಂತ ಪ್ರಮಾಣ ಏನಿಲ್ಲ, ನೀವೆಷ್ಟು ಹಾಕ್ತೀರ ಅಷ್ಟು ಒಳ್ಳೇದು, ಈ ತಲೆ ಮೇಲೆ ಪಟ್ಟು ಹಾಕ್ಬಿಟ್ರೆ ಆ ಶೀತಾಂಶನ ಎಷ್ಟಿದೆಯೋ ಅಷ್ಟು ಕರೆಂಟ್, ಹೆಂಗೆ ಅಯಸ್ಕಾಂತಿಗೆ ಕಬ್ಬಿಣ ಎಷ್ಟು ಪವರ್ ಇದೆಯೋ, ಎಷ್ಟು ಅದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟರು ಅದು ಎಳ್ಕೊಂಬಿಡುತ್ತೆ. ಅದೇ ಥರನೇ ಇಡೀ ನಮ್ಮ ಬಾಡಿನಲ್ಲಿ ಇರೋಂಥ ಕೆಲವೊಂದು ಶೀತಾಂಶನ ಎಲ್ಲ ಎಳೆದು ಬಿಡುತ್ತೆ. ಇದು ಎಲ್ಲ ಕಡೆ ಬೆಳೆಯುತ್ತಿಲ್ಲ, ತುಂಬಾ ಕಡೆ ಬೆಳೆಯುತ್ತೆ. ಹೌದು, ಈ ಗಿಡ ಬಂದ್ಬಿಟ್ಟು ಎಲ್ಲ ಕಡೆನೂ ಇರುತ್ತೆ. ಅದು ಉಪಯೋಗಿಸೋ ರೀತಿ ಗೊತ್ತಿಲ್ಲ. ಇದು ನಮ್ಮ ಅಜ್ಜಿ ತಾತ ಎಲ್ಲ, ನಮ್ಮ ಅಜ್ಜಿಯಂದಿರು, ನಮ್ಮ ತಾಯಿಯಂದಿರು ಬಂದ್ಬಿಟ್ಟು ನಮ್ಗೇನಾದ್ರೂ ತೊಂದರೆ ಆದಾಗ, ಆ ಒಂದು ಮೂಮೆಂಟ್ ಏನೋ ಬಂದಾಗ, ಜ್ವರನೋ, ತಲೆನೋ, ತಲೆನೋವು, ನೆಗಡಿ, ಈ ತರ ಶೀತಾಂಶ ಜಾಸ್ತಿ ಆದಾಗ ಕೆಲವೊಂದು ಮಕ್ಕಳಲ್ಲಿ ಕೆಲವೊಂದು ಸ್ವಲ್ಪ ಬುದ್ಧಿ ಬಂದ್ಮೇಲೆ ನೀರಿನಲ್ಲಿ ಆಟ ಆಡೋದು ಜಾಸ್ತಿ ಆಗ್ಬಿಡುತ್ತೆ. ಅವಾಗೆಲ್ಲಾನು ಈ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲ, ಅವಾಗೆಲ್ಲ ಹಾಸ್ಪಿಟಲ್ಗಳು ಇದ್ದು ಆದ್ರೂ ತಗೊಂಡೋಗಿ ತೋರ್ಸೋಷ್ಟು ಇವರಲ್ಲಿ ಶಕ್ತಿನೂ ಇರ್ತಿರ್ಲಿಲ್ಲ. ದುಡ್ಡು ಖಾಸಗಿ ಅವಾಗೆಲ್ಲ ತುಂಬಾ ಕಷ್ಟ ಇತ್ತು, ತೊಂದರೆ ಇತ್ತು. ಅವಾಗೆಲ್ಲ ಇವೆಲ್ಲ ಇದೇ ಮರೆ ಹೋಗೋರು. ನಾಟಿ ಔಷಧಿಗಳು ಏನಿರ್ತದೋ, ನಾಟಿ ಗಿಡಮೂಲಿಕೆಗಳು ಏನಿರ್ತದೋ, ಅದ್ರ ಮರೆನೇ ಹೋಗೋರು. ಈ ದೊಡ್ಡವರು ಕೆಲವೊಂದು ವಯಸ್ಸಾದವರು ಹೋಗಿ ಅಲ್ಲಿ ತಿಳ್ಕೊಂಡಾಗ, ಏ ಇಂಥದ್ದು ತಗೊಂಡ್ಬಂದು ಹಾಕಿ, ಇಂಥದ್ದು ತಗೊಂಡ್ಬಂದು ಇಂಥದ್ದು ಮಾಡಿ, ಇಂಥದ್ದು ಮಾಡಿ ಅಂತೇಳಿ. ಈಗ ಕೇಳೋ ಸ್ಥಿತಿನಲ್ಲೂ ಇಲ್ಲ, ಮಾಡೋ ಸ್ಥಿತಿನಲ್ಲೂ ಇಲ್ಲ ಜನ. ಅಷ್ಟೇ ಇಮಿಡಿಯೇಟ್ಲಿ, ಏ ಬಾಪ ಇಲ್ಲಿ ಸರ್, ನಾನು ಹೋಗಕ್ಕಾಗಲ್ಲಮ್ಮ. ಸರಿ ಹೋಗು, ನೀನೇ ಹೋಗ್ಬಿಟ್ಟು ಈ ತರ ಹಿಂಗೆ ಹೇಳ್ಬಿಡಪ್ಪ, ಪ್ರಾಬ್ಲಮ್ ಹೇಳು, ಒಂದು ಸಿರಪ್ ಒಂದು ಕೆಲಸ ಮಾಡು, ಹೋದ ವಾರ ಬಂದಿತ್ತಲ್ಲ ಸಿರಪ್ ತಂದಿತ್ತಲ್ಲ, ಅದನ್ನೇ ಸಿರಪ್ ಹಾಕ್ಬಿಡಪ್ಪ. ಈಗ ಮಗುಗೆ ತೊಂದರೆ ಆಗಿರೋದೇ ಬೇರೆ, ಅಲ್ಲಿ ಸಿರಪ್ ಮತ್ತೆ ಕೊಡೋದು ಬೇರೆ. ಅದರಿಂದ ಕೆಲವೊಂದು ತೊಂದರೆಗಳಿಗೆ ಅನುಭವಿಸಿ ಅದನ್ನಿಂದ ದುಡ್ಡು ವ್ಯಯ ಮಾಡ್ಕೊಂತಾರೆ. ಅಲ್ಲಿ ಆಗಿರೋದೊಂದು, ಇವ್ರು ಮಾಡೋದೊಂದು, ಕೊಡೋದೊಂದು. ಯಾವುದೇ ಕಾಯಿಲೆ ಮಕ್ಕಳಲ್ಲಿ ತೊಂದರೆ ಆದರೆ ಇದನ್ನು ಉಪಯೋಗಿಸೋದ್ರಿಂದ ಎಲ್ಲಾ ಕಾಯಿಲೆಗಳು ಕೂಡ ಇದರಿಂದ ಒಳ್ಳೇದಾಗೋದು. ಒಂದು ಇದಿದೆ, ಗುಣ ಇದೆ ಇದರಲ್ಲಿ, ಹುಚ್ಚಪಟ್ರೆ ಅಂತ ಹೇಳಿ. ಇದನ್ನ ಹಣ್ಣುಗಳನ್ನ ಮಾತ್ರ, ಹೌದು, ತಲೆ ಮೇಲೆ ಅಂದ್ರೆ ಜಜ್ಜಬೇಕಾ ಇಲ್ಲ ಹಾಗೆ ಕಟ್ಟದೆ? ಇಲ್ಲ ನೋಡಿ, ಈ ತರ ಹಿಂಗೆ ಇಸ್ಕಿದ್ರೆ ಹಿಂಗೆ ರಸ ಬರುತ್ತೆ ನೋಡಿ, ಈ ತರ ಹಂಟ್ ಬರುತ್ತೆ. ಇದು ಬಂದ್ಬಿಟ್ಟು ಎಕ್ಸಸ್ ಆಫ್ ಹೀಟ್ ಬಾಡಿ. ಇದನ್ನ ಹೀಟ್ ಇಂದನೇ ಕೆಲವೊಂದು ಶೀತನ ಎಳಿಬೇಕು ಅಂದ್ರೆ, ಅದರಿಂದ ನೋಡಿ ಈ ತರ ಹಿಂಗ ಹಾಕ್ಬಿಟ್ಟು ಮೇಲ್ಗಡೆ ತಲೆ ನೆತ್ತಿ ಮೇಲೆ ಒಂದು 50 ಹಣ್ಣು ಹಿಂಗೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಹಿಂಗ ನೆತ್ತಿ ಮೇಲೆ ಕೈಗೆ ಹಾಕೊಬೇಕು ಅಂತ ಏನಿಲ್ಲ, ಹಬ್ಬಿಟ್ಟು ಅದು ಬರುತ್ತೆ, ಅದು ಹಣ್ಣೆಲ್ಲ ಈಚಿಗೆ ಬರುತ್ತೆ ರಸ, ಅದಂಗೇನೆ ಈ ತರ ಪಟ್ಟ ಹಾಕ್ಬಿಟ್ರೆ ಮುಗೀತು. ಇಲ್ಲ, ಅವತ್ತೆಲ್ಲ ಪೂರ್ತಿ ಮುಗಿದ್ರು ಬಿಟ್ಟು ನಾಳೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಸ್ನಾನ ಮಾಡಿಸಿ ಮಗುನ ಇದ್ ಮಾಡಿದ್ರೆ ಆಯ್ತು, ಏನು ತೊಂದರೆ ಆಗಲ್ಲ. ಆ ಹೀಟ್ ಎಲ್ಲ ಎಳ್ಕೊಂಬಿಡುತ್ತೆ. ಇತ್ತನ್ನ ಒಂದ್ ಅವರ್ ಅಲ್ಲಿ ಶೀತ ನೆಗಡಿ ಸೋರ್ತಿರುತ್ತೆ, ಸೋರ್ತಿರುತ್ತೆ ಮಕ್ಕಳಿಗೆ, ಆ ಸೋರೋದೆಲ್ಲ ಇಮ್ಮಿಡಿಯೇಟ್ಲಿ ಎಳ್ದಾಕ್ಬಿಡುತ್ತೆ, ಒಂದ್ ಅವರ್ ಅಲ್ಲಿ ಎಳ್ದಾಕುತ್ತೆ. ಇದನ್ನ ಅಂದ್ರೆ ನೆಗಡಿ ಆದಾಗ ಎಲ್ಲ ಬಳಸಬಹುದು, ಯಾವಾಗ ಬೇಕಾದ್ರೂ ಬಳಸ್ಬೋದು, ಯಾವಾಗ ಬೇಕಾದ್ರೂ ಬಳಸ್ಬಹುದು. ಮಕ್ಕಳಿಗೆ ನಾವು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಬಾಣ್ತಿದ್ದೀರು, ತಲೆಗೆ ಸನ್ನಿ ಆಗುತ್ತೆ. ತಲೆಗೆ ಸನ್ನಿ ಆಗುತ್ತೆ ಅಂದ್ರೆ ಇವರು ಮನೆ ಒಂದ್ ಈಗಿನ ಕಾಲದಲ್ಲಿ ಎಲ್ಲ ದುಡಿಯೋ ದುಡಿಮೆ ಮೇಲೆ ಇದಾಗುತ್ತೆ, ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಒಂದು 2 ತಿಂಗಳು ಮಗುನೇ ಮನೆಯಲ್ಲಿ ಬಿಟ್ಟು ಅತ್ತೆ ನೋಡ್ಕೊಂತಾರೆ, ಉಯ್ಯಾಲಲ್ಲಿ ಹಾಕೊಂತಾರೆ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ ಪಾಪ. 2 ತಿಂಗಳು, 3 ತಿಂಗಳು, 6 ತಿಂಗಳು ವರ್ಷ ಬೇಕು ಬಾಣ್ತಿದ್ದೀರಿ ಸೇವೆ ಮಾಡ್ಬೇಕು ಅಂದ್ರೆ. ಅವರು ಈ ತರ ಏನಾದ್ರು ಈಗಿನ ಮೂಮೆಂಟ್ ಅಲ್ಲಿ ಇವ್ರ ತರ ಮಾಡ್ಕೊಂಡಾಗ ಅವರ ಒಂದು ಆಯಸ್ಸಿಗೆ ಪ್ರಮಾಣ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ, ಶಕ್ತಿ ಎಲ್ಲ ಕುಗ್ಗ್ಬಿಡುತ್ತೆ. ಮಧ್ಯದಲ್ಲಿ ಕೆಲವೊಂದು ಪ್ರಾಬ್ಲಮ್, ಸನ್ನಿ ಜಾಸ್ತಿ ಆದಾಗ ಈ ತೊಡೆಯಿಂದ ಕೆಳಗಡೆ ಮೊಣಕಾಲು ನೆವೆ ಬರೋದು, ತಿಂಬ್ರ ಬರೋದು, ಗಂದೆ ಆಗೋದು, ಮತ್ತೆ ಮನೆಯಲ್ಲಿ ಮೆಂಟಲ್ ಅಂದ್ರೆ ಮೆಂಟಲ್ ಶಾಕ್ ತರ ಆಗುತ್ತೆ, ಮೆಂಟಲ್ ಶಾಕ್ ತರನು ಆಗ್ಬಿಡುತ್ತೆ. ಆ ಮೈಂಡ್ ಅಷ್ಟೊಂದು ಸನ್ನಿ ಅಂದ್ರೆ ಅಷ್ಟೊಂದು ಕೆಲಸ ಮಾಡಿಸುತ್ತೆ, ಅದಕ್ಕೂ ತುಂಬಾ ಒಳ್ಳೇದಿದು. ಇದರಲ್ಲಿ ಇದನ್ನ ವಿಶೇಷ ಏನಂದ್ರೆ ಈ ಹಣ್ಣನ್ನ ತಗೊಂಡು ಇದ್ರ ಬೇರ್ ತಗೊಂಡು
ಇದ್ರದ್ದು ಮುಂದೆ ಲಾಸ್ಟ್ ಚಿಗುರು ಬರುತ್ತೆ, ಈ ಎಳೆ ಚಿಗುರು ಇದು, ಈ ಎಳೆ ಚಿಗುರನ್ನ ತಗೊಂಡು ಆನೆ ಲದ್ದಿ, ಆನೆ ಲದ್ದಿ ಬಿಸಿ ಲದ್ದಿ ಅಂದ್ರೆ ಬಿಸಿ ಲದ್ದಿ ತರಬೇಕು ಅಂದ್ರೆ ಕೆಲವ್ ಸಾಕಿರೋ ಕಡೆ ತರಬೇಕು, ಕಾಡ್ಗೆ ಹೋಗಿ ತಗೊಂಬರ್ಬೇಕು ಅಂತಂದ್ರೆ ಇವರೇ ಲದ್ದಿ ಬಿಟ್ಬಿಡ್ತಾರೆ ಅಲ್ಲಿ, ಅದ್ ಭಾರಿ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಹೋಗೋದಕ್ಕೆ ತುಂಬಾ ಇದಾಗುತ್ತೆ. ಆ ತರ ಪ್ರಯೋಗ ಮಾಡಬೇಡಿ ಯಾರನ್ನು, ಕಾಡಲ್ಲಿ ತಗೊಂಬರ್ತೀನಿ ಬಿಡು ಅನ್ನೋ ತರ ಮಾಡಬೇಡಿ, ಸಾಕಿರೋ ಕಡೆ ಹೋಗಿ ತಗೊಂಬನ್ನಿ. ಕೆಲವು ಜಾಗಗಳಲ್ಲಿ ಇವಾಗ ಕನಕಪುರ, ಈ ಕೊಡಗು, ಕೆಲವೊಂದು ಈಗ ಬಂಡೀಪುರ, ಈ ಕಡೆ ಕೇರಳ ಸೈಡು, ಇಂಥ ಕಾಡುಗಳಲ್ಲಿ ಸಾಮಾನ್ಯವಾಗಿ ಇದಾವೆ, ಹೊಲದ ಹತ್ರ ಬಂದು ಹೋಗಿರ್ತವೆ. ಆ ಒಂದು ಹೋದ ಮೇಲೆ ಅದನ್ನ ತಗೊಂಬಂದು ಕಲೆಕ್ಟ್ ಮಾಡಿ ಅದು ಈ ಮುಂದೆ ಕುಡಿ, ಈ ಹಣ್ಣು ಇದ್ರ ಬೇರು ಎರಡನ್ನು ಜಜ್ಜಿ ಪೌಡರ್ ಮಾಡಿ ಎಲ್ಲ ಅದನ್ನ ತಗೊಂಬಂದು ಎಲ್ಲ ನೆರಳಲ್ಲಿ ಒಣಗಿಸ್ಕೊಬೇಕು, ಇಲ್ಲ ಹಸಿದು ಬಿಸಿಲದ್ದು ತಗೊಂಬಂದ್ರೆ ಇದನ್ನೆಲ್ಲ ಹಸಿದಿ ಹಾಕ್ಬೇಕು, ಒಣಗಿರತ್ತಂದ್ರೆ ಇದನ್ನೆಲ್ಲ ಒಣಗಿಸ್ಕೊಬೇಕು. ಒಣಗಿಸಿ ಚೂರ್ಣ ಮಾಡಿ ಪೌಡರ್ ಮಾಡಿಬಿಟ್ಟು ಕತ್ತೆಗಿರಬನ ಸೊಪ್ಪು ಅಂತ ಬರುತ್ತೆ, ಅದು ನನ್ನ ಹತ್ರ ಇತ್ತು ಮೊನ್ನೆ, ಒಂದೇ ಒಂದು ಎರಡು ಗಿಡ ಸಿಕ್ಕಿದ್ದು, ಒಬ್ರಿಗೆ ಯಾರಿಗೂ ಕೊಟ್ಟೆ. ಅದು ತುಂಬಾ ಜನ ಪೇಷಂಟ್ ಬರ್ತಾರೆ, ಅದು ನಮ್ಗೆ ಗಿಡಗಳು ಸಿಗ್ತಾ ಇಲ್ಲ, ಆ ಗಿಡ ಮೂಲಕ ಅದು ಸಿಗೋದ್ರೆ ಸಿಕ್ಕಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ, ಅದು ಕೂಡ ಎಲ್ಲ ಕಡೆ ನಾಶ ಆಗ್ಬಿಟ್ಟಿದೆ. ಅದು ಕತ್ತೆಗಿರಬನ ಸೊಪ್ಪು ಅಂತ ಬರುತ್ತೆ. ನೆಲದಂಗಡಿ, ಈ ನೆಲದಂಗಡಿ ಅಂತಂದ್ರೆ ಈ ಅವ್ರಿಕೆ, ಈ ಒನ್ ಅವ್ರಿಕೆ ಅಂತ ಹೇಳ್ತೀವಲ್ಲ ನಾವು, ಇದು ಸೇಮ್ ಇದೇ ಜಾತಿಗೆ ಸಂಬಂಧಪಟ್ಟಿದ್ದೇನೆ. ಇದು ಮರ ಆಗುತ್ತೆ ಗಿಡ, ಅದೊಂದು 10-12 ಅಡಿ 15 ಅಡಿ ಮರ ತರನೇ ಆಗುತ್ತೆ. ಅದು ಬಂದ್ಬಿಟ್ಟು ಕಡಲೆ ಗಿಡ ಹೆಂಗೆ ಹಬ್ಬುಗೊಳುತ್ತೋ, ಈ ಗೆಣಸು ಸಿಹಿ ಗೆಣಸು ಯಾವ ತರ ಹಬ್ಬುಗೊಳುತ್ತೋ ಅದೇ ತರ ಹಬ್ಬಗೊಂಡಿರುತ್ತೆ. ಅದು ಸೇಮ್ ಇದರಲ್ಲಿ ಏನು ಕಾಯಿ ಬಿಡುತ್ತೋ ಅದೇ ಸೇಮ್ ಕಾಯಿನೇ ಅದರಲ್ಲೂ ಬಿಡುತ್ತೆ. ಆ ಕಾಯಿ ಅದು ಅದ್ರ ಸಮೇತ ಗಿಡದ ಸಮೇತಾಗ ಮತ್ತೆ ಕತ್ತಗಿರುಬನ ಸೊಪ್ಪು ಅವೆರಡು ತಗೊಂಬಂದು ಇದ್ರದ್ದು ಕಾಂಡಗಳು ಇದೆಲ್ಲ ಬಳಸ್ಕೊಂಡು ಚೂರ್ಣ ಮಾಡಿ ಅದು ತಲೆಗೆ ಹಾಕೊಂಡು ಸ್ನಾನ ಮಾಡಿದಾಗ ಒಂದೊಂದು ಅರ್ಧರ್ಧ ಸ್ಪೂನ್ ತಗೊಳ್ಳೋದ್ರಿಂದ ಸೆನ್ನಿ ಅವ್ರಿಗೆ ಧೂಮಮಾನದಲ್ಲಿ ಕೂಡ ಬರೋದಿಲ್ಲ, ಮತ್ತೆ ಅವ್ರಿಗೆ ಸೊಂಟ ನೋವು ಬರುತ್ತೆ. ಈ ಸೆನ್ನಿ ವಾತಾವರಣದಿಂದನೇ ಅದು ಸೊಂಟ ನೋವು ಬರುತ್ತೆ. ಸೊಂಟ ನೋವು ಅಂದ್ರೆ ಕೆಲವರು ವಾರಾನ್ಗಟ್ಲೆ ಮನಗ್ಬಿಡ್ತಾರೆ. ಇವೆಲ್ಲ ಉಪಯೋಗಿಸೋದ್ರಿಂದ ಅದಕ್ಕೆಲ್ಲ ರಾಮಬಾಣದಂತೆ ಕೆಲಸ ಮಾಡುತ್ತೆ, ಒಳ್ಳೆ ಉಪಯೋಗದಿಂದ ಇವೆಲ್ಲ ಇದರಲ್ಲಿ ಉಪಯೋಗಿಸೋದ್ರಿಂದ ಈ ಸೈಡ್ ಎಫೆಕ್ಟ್ ಯಾವುದು ಆಗೋದಿಲ್ಲ. ಈ ಪ್ರಾಬ್ಲಮ್ಗಳು ಏನಿರುತ್ತೋ ಈ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಳಿಗೆ ಸಂಬಂಧಪಟ್ಟಿದ್ದು ತುಂಬಾ ಒಳ್ಳೇದಾಗುತ್ತೆ. ಹೆಣ್ಣು ಮಕ್ಳು ಋತುಮತಿ ಆಗ್ತಾರೆ, ಡೆಲಿವರಿ ಆಗಿರೋರಿಗೆಲ್ಲ. ಹೌದು, ಡೆಲಿವರಿ ಆಗಿರೋರ್ಗೆ ಒಳ್ಳೇದು, ಮತ್ತೆ ಋತುಮತ ಆಗ್ತಾರೆ. 12-11 ವರ್ಷ ಮೊದಲು 16 ವರ್ಷ ನನ್ನ ತಂಗಿದಿರಲ್ಲ 16 ವರ್ಷಕ್ಕೆ ಆಗಿದ್ದು, ಈಗಿನ ಇದ್ರಾಗೆಲ್ಲಾನು ಈಗಿನ ಫುಡ್ಡಲ್ಲಿ ಮತ್ತೆ ಇವತ್ತಿನ ಒಂದು ವಾತಾವರಣದಲ್ಲಿ 9 ವರ್ಷಕ್ಕೂ ಮೊನ್ನೆ ಎಲ್ಲ ನ್ಯೂಸ್ ಅಲ್ಲಿ ಯಾವ್ದೋ ತೋರಿಸಿದ್ರು 9 ವರ್ಷಕ್ಕೆ ಈ ತರ ಆಗಿದೆ ಅಂತ ಹೇಳಿ. ಕೆಲವೊಂದು ಪರಿಸ್ಥಿತಿ, ಕೆಲವೊಂದು ಪ್ರಾಬ್ಲಮ್, ಕೆಲವೊಂದು ಊಟದ್ದು ಆಹಾರದಲ್ಲಿ ಎಲ್ಲಾ ವ್ಯತ್ಯಾಸಗಳು ಆಗ್ಬಿಟ್ಟಿದೆ. ಈ ನಾಟಿ ಔಷಧಿಗಳು ಏನ್ ಬಳಸೋದ್ರಿಂದ ಇದರಲ್ಲಿ ಈ ತರ ಎಫೆಕ್ಟ್ಗಳು ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ ಅಂತಂದ್ರೆ ಜನಗಳಿಗೆ ವಿಧಿ ಇಲ್ಲ, ಬಳಸ್ಲೇಬೇಕು. ಇವಾಗ ಆ ತರ ಬಳಸೋದ್ರಿಂದನೇ ಕೆಲವೊಂದು ಕಂಟ್ರೋಲ್ ಮಾಡಬಹುದು. ಈಗ ನಾಟಿ ಕೋಳಿನೇ ನಾವು ತಿನ್ಬೇಕು ಅಂತಂದ್ರೆ ಎಲ್ಲಿ ಸರ್ ತಗೊಂಬರಕಾಗುತ್ತೆ? ಈಗ ಫಾರಂ ಕೋಳಿ, ಇವಾಗ ನೀವು ಯಾವ್ದಾನ ಒಂದು ಅಂಗಡಿ ಮುಂದೆ ನಿಂತ್ಕೊಳ್ಳಿ, 50 ಜನ ನಿಂತಿರುತ್ತೆ. ಈಗ ನಮ್ಗೆ ನಾಟಿ ಕೋಳಿನೇ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಸಿಗುತ್ತೆ ಜನ, ಅದಕ್ಕೆ ಜನಕ್ಕೆ? ಅದೇ ತರನೇ ಕೆಲವೊಂದು ಈ ತಿನ್ನೋ ಆಹಾರ ನಮ್ಗೆ ಬೇಕೇ ಬೇಕು, ಅದರಿಂದ ನಮ್ ಕಾಯಿಲೆನು ಬೇಕು ಅಂತೇಳಿ ನಾವು ಉದ್ಭವ ಮಾಡ್ಕೊಂತ ಇದೀವಿ ಕಾಯಿಲೆಗಳು ಇವತ್ತು. ಅದಕ್ಕೆ ಈ ನಾಟಿ ಔಷಧಿಗಳನ್ನ ನಾವು ಉಪಯೋಗಿಸೋದ್ರಿಂದ ಇವೆಲ್ಲ ನಾವು ಸೈಡ್ ಮೆಟ್ಟಬಹುದು, ಹಿಮ್ಮೆಟ್ಟಿ ಅದನ್ನ ನಾವು ಆರೋಗ್ಯನ ಕಾಪಾಡ್ಕೊಬಹುದು ಸರ್. ಕಾಂಡ, ಚಿಗುರು, ಆಮೇಲೆ ಕತ್ತೆಗಿರುಬನ ಸೊಪ್ಪು, ಹಳ್ಳಿ ಕಡೆ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ ಕತ್ತೆಗಿರುಬನ ಸೊಪ್ಪು ಅಂದ್ರೆ ಗೊತ್ತಾಗ್ಬಿಡುತ್ತೆ ಅದು. ಮತ್ತೆ ಇದು ನೆಲದಂಗಡಿ ಅಂತ ಹೇಳಿ, ಅವ್ರಿಕೆ ಗಿಡ ಹೆಂಗಿರುತ್ತೋ, ಒನ್ ಅವ್ರಿಕೆ ಅಂತ ಹೆಂಗಿರುತ್ತೋ ಸೇಮ್ ಅದೇ ತರನೇ ನೆಲದಲ್ಲಿ ಹಬ್ಬಿಕೊಂಡಿರುತ್ತೆ. ಈ ಐದನ್ನು ಹಾಕಿ ಚೂರ್ಣ ಮಾಡಿ ತಲೆ ಸ್ನಾನ ಮಾಡಿದಾಗ ಒಂದು 1/2 ಸ್ಪೂನು ನಾವು ಪೌಡರ್ನ ತಲೆ ಹಸಿದಿದ್ದಂಗೆ ತಲೆ ಮೇಲೆ ಹಾಕೊಂಡು 1/2 ಸ್ಪೂನು ಹೊಟ್ಟೆಗೆ ಸೇವಿಸೋದ್ರಿಂದ ಇಷ್ಟು ಪರಿಹಾರಗಳನ್ನ, ಇಷ್ಟು ಪ್ರಾಬ್ಲಮ್ ಏನಿರುತ್ತೋ ಬಾಡಿನಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ಇಲ್ಲ, ಪ್ರೆಗ್ನೆನ್ಸ್ಗೆ ಹಾಕಬಾರ್ದು. ಇಲ್ಲ ಇಲ್ಲ, ಪ್ರೆಗ್ನೆನ್ಸ್ ಡೆಲಿವರಿ ಆಗಿರೋರು ಇಲ್ಲ, ಒಂದೇ ತಿಂಗಳು 15 ದಿವಸ ಆಗಿರ್ಲಿ, ಬರೀ 15 ದಿವಸ, ಒಂದು ವಾರ ಆಗಿರ್ಲಿ, ವಾರಕ್ಕೂ ಕೂಡ ಕೆಲವೊಂದು ಏನ್ ಮಾಡ್ಬಿಡ್ತಾರೆ, ತಣ್ಣೀರ್ ಮುಟ್ಬಿಡ್ತಾರೆ. ಅವಾಗ ಹೇಳ್ದೆ ನೋಡಿ, ಇವಾಗ ಕೆಲವು 2 ತಿಂಗಳು ಮಗು ಮಕ್ಕಳು ಬಿಟ್ಟು ಹೋಗ್ಬಿಡ್ತಾರೆ, ಇವಾಗ ಅವ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ,
ಬಿಸಿನೀರೇ ಬೇಕು, ಇಲ್ಲಿ ಬಿಸಿನೀರು ತಗೊಂಡೋಗಿರ್ತಾರೆ, ಅಲ್ಲೇನೋ ಮಿಸ್ ಆಗಿಲ್ಲ ಕೆಳಗಡೆ ಬಿಚ್ಚೆಲ್ಲ ಹೋಗ್ಬಿಟ್ಟಿರ್ತದೆ. ತಣ್ಣೀರು ಬಿಸಿನೀರು ಕುಡಿಬೇಕು, ಕುಡಿಯಲ್ಲ ಅವರು, ತಣ್ಣೀರು ಕುಡಿದ್ಬಿಡ್ತಾರೆ, ಅಯ್ಯೋ ಬಿಡು ನೋಡೋಣ ಅಂತೇಳಿ. ಹಿಂದೆ ಇತ್ತು, ಏ ನೋಡಮ್ಮ ನೀನ್ ಹಿಂಗೆ ಇರ್ಬೇಕು, ಇಷ್ಟೇ ಬೆಚ್ಚಗಿರ್ಬೇಕು, ಈ ಹಿಂಗ್ ಮಗುನ ಹಿಂಗೆ ಕಾಪಾಡ್ಕೊಬೇಕು, ನೀನ್ ಇದೇ ಊಟ ತಿನ್ಬೇಕು, ಈ ಊಟ ತಿಂದ್ರೆ ನಿನ್ ಮಗು ಚೆನ್ನಾಗಿರುತ್ತೆ. ಆ ಇಲ್ಲ ಇವತ್ತಿನ ಏನೋ ಬಾಯಿ ಕಟ್ಟಿಲ್ಲ, ನೀನು ಏನೋ ಬೇರೆ ತಿಂದ್ಬಿಟ್ಟಿದ್ಯಾ, ಮಗುಗೇನೋ ತೊಂದರೆ ಆಗಿದೆ ಅಂತೇಳಿ ಇವ್ರು ಕದ್ದು ತಿಂದಿರ್ತಾರೆ. ಬಾಯಿ ರುಚಿಗೆ ಏನೋ ತಿಂದ್ಬಿಟ್ಟಿರ್ತಾರೆ, ಮಗುಗೆ ಎಫೆಕ್ಟ್ ಆಗಿರುತ್ತೆ, ಹಾಲು ಕುಡಿಸಿರ್ತಾರಲ್ಲ ಮಗುಗೆ ಎಫೆಕ್ಟ್ ಆಗುತ್ತೆ, ಆ ಎಫೆಕ್ಟ್ ಆಗಿದ್ದನ್ನ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡೋದು. ಈಗ ಅದೇ ಎಲ್ಲ ಏನಿಲ್ಲ ಸರ್, ಈ ಎಲ್ಲ ಹಾಸ್ಪಿಟ್ಲ್ಗಳೆಲ್ಲ ಅದೇ ಹೇಳ್ತಾರೆ, ಏನ್ ನೀವು ಕಣ್ಣಿಗೆ ಬೇಕಾದ ತಿನ್ನಿ, ನೀವೇನಿಲ್ಲ ಆರಾಮಾಗಿರಿ ಅಂತಾರೆ ಡಾಕ್ಟರ್ ಹೇಳ್ತಾರೆ. ಆ ಡಾಕ್ಟರ್ ಅಂತಂದ್ರೆ ಅವರ ಒಂದು ದೃಷ್ಟಿ ಮೇಲೆ ಏನ್ ದೃಷ್ಟಿ ಅಂದ್ರೆ ಎಲ್ಲ ಇಮಿಡಿಯೇಟ್ಲಿ ಪರಿಹಾರ ಅದು. ಏನು ಶೀತ ಆಯ್ತಾ, ಒಂದು ಇಂಜೆಕ್ಷನ್ ಒಂದು ಮಾತ್ರೆ ಕೊಟ್ರೆ ಮುಗೀತು, ಇಲ್ಲ ಬೇರೆ ಒಂದು ಜ್ವರ ಬಂತ ಒಂದು ಇಂಜೆಕ್ಷನ್ ಕೊಟ್ರು ಮುಗೀತು, ಆ ಗಂಟೆನಲ್ಲಿ ಪರಿಹಾರ. ಇವೆಲ್ಲನು ನಿಧಾನ ಪರಿಹಾರ, ಇವೆಲ್ಲ ಏಕ್ತಮ್ ನಾವು ತಗೊಂಡಿದ ತಕ್ಷಣ ಇದ್ರಲ್ಲಿ ಯಾವುದು ಪರಿಹಾರ ಸಿಗೋದಿಲ್ಲ. ಯಾವುದೇ ಗಿಡಮೂಲಿಕೆ ತಗೊಂಡ್ರು ಕೂಡ ಇದಕ್ಕೆ ಪರಿಹಾರ ಸಿಗಲ್ಲ. ಲೇಟು ಅಂದ್ರೆ ವಾರ, 15 ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷ, ಈ ತರ ತಗೊಳ್ಳುತ್ತೆ. ಇದರಿಂದ ಅಷ್ಟೊಂದು ಪರಿಹಾರ ಆಗುತ್ತೆ. ಇದು ತುಂಬಾ ಬಾಣ್ತಿದೀರಿಗೆ ಅದ್ಭುತವಾದಂತ ಕೆಲಸ ಮಾಡುತ್ತೆ, ಒಳ್ಳೇದಾಗ್ಲಿ. ಇದು ಸಾಮಾನ್ಯವಾಗಿ ಹಳ್ಳಿ ಕಡೆ ಹಳ್ಳಿ ಜನಗಳಿಗೆ ಎಲ್ಲ ಗೊತ್ತಿರುವಂತ ವಿಷಯ ಇದು. ಹೌದೌದೌದು, ಗಿಡ ನೋಡಿರ್ತಾರೆ, ಗಿಡ ನೋಡಿರೋದು ಏನ್ ಕೆಲ್ಸಕ್ಕೆ ಬರುತ್ತೆ ಅಂತ ಈಗಿನವ್ರಿಗೆ ಗೊತ್ತಿಲ್ಲ, ಹಿಂದಿನ ಕಾಲದವ್ರಿಗೆ ವಯಸ್ಸಾದವ್ರಿಗೆ ಗೊತ್ತಿರುತ್ತೆ. ಅದರಲ್ಲೂ ಹೆಂಗಸರಿಗಂತೂ ವಿಶೇಷವಾದಂಥದ್ದು ಕೆಲಸ ಮಾಡುವಂಥದ್ದು, ಹೆಂಗಸರಿಗೆ ವಿಷಯ ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, 100% ಗೊತ್ತಿರುತ್ತೆ. ಇದು ಎಲೆನು ಅಷ್ಟೇನೆ, ಎಲೆ ಅಂದ್ರೆ ತುಂಬಾ ಇದು ಚಿಗುರು ಬರುತ್ತೆ ನೋಡಿ, ಇದು ಚಿಗುರು ಮಾತ್ರ. ಹೌದೌದು, ಆ ಚಿಗುರು ಚಿಗುರಲ್ಲಿ ಅದು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಆ ಕಾಂಡದಲ್ಲಿ ಪವರ್ ಇರುತ್ತೆ. ಹಣ್ಣು ಬೇರು ಇಷ್ಟನ್ನ ಇದಕ್ಕೆ ಒಳ್ಳೆ ಬಳಸೋದ್ರಿಂದ ತುಂಬಾ ವರದಾನವಾಗಿ ಕೆಲಸ ಮಾಡುತ್ತೆ. ಯಾರನ್ನ ಗೊತ್ತಿರೋರು, ಅಕ್ಕಪಕ್ಕ ಮನೆ ಇರೋರು, ಮಗುಗೇನ ಶೀತ ಆಗಿರೋರು, ಮಗುಗೇನ ತೊಂದ್ರೆ, ಶೀತ, ಕೆಮ್ಮು, ನೆಗಡಿ, ಮಗು ನಮ್ಮ ಮಗುಗೇನು ಹಾಸ್ಪಿಟ್ಲ್ ಹೋದ್ರೆ ಕಮ್ಮಿ ಆಗ್ತಾ ಇಲ್ಲ ಅನ್ನೋರು, ಇದನ್ನ ತಗೊಂಡೋಗಿ ನಾನು ಹೇಳಿರೋಂತ ಗಿಡಮೂಲಿಕೆಗಳನ್ನ, ಇವು ಯಾವುದು ಸಿಕ್ಕಿಲ್ಲ ಅಂದ್ರೂ ಇದು ಒಂದೇ ಆದ್ರೂ ಪರವಾಗಿಲ್ಲ, ನೀವು ಇದನ್ನ ಹಣ್ಣನ್ನ ತಲೆ ಮೇಲೆ ಹಾಕಿ ಪಟ್ಟಾಕಿ ಒಂದಿನ ಬಿಟ್ಟು ಸ್ನಾನ ಮಾಡಿಸಿ ಮಗುನ ಸಾಂಬ್ರಾಣಿ ಹೊಗೆ ಕೊಟ್ಟು ಮಗುನ ಬೆಚ್ಚಿಗಿಡಿ, ಆ ಜ್ವರದಿಂದ ನಿಮ್ಗೆ ಸುಮಾರು ಅಂದ್ರೆ 3 ತಿಂಗಳು ಮಗುಗೆ ಏನು ತೊಂದ್ರೆನೆ ಆಗೋದಿಲ್ಲ. ಮತ್ತೇನ ಪ್ರಾಬ್ಲಮ್ ಆಯ್ತು, ಏನಾದ್ರೂ ಶೀತ ಆಯ್ತು ಅಂದಾಗ ಮತ್ತೆ ಇದನ್ನ ಮಾಡಿ, ಅದರಿಂದ ಎಫೆಕ್ಟ್ ಯಾವುದು ಆಗೋದಿಲ್ಲ, ಒಳ್ಳೇದಾಗ್ಲಿ ಇದರಿಂದ. ಅಂದ್ರೆ ಹೆಚ್ಚು ಕಡಿಮೆ ಕೆಲವೊಬ್ರು ಗೊತ್ತಾಗದೆ ಇರೋರು ಡೈರೆಕ್ಟ್ ನಿಮ್ಮ ಹತ್ರ ಬಂದ್ರೆ ಆದಷ್ಟು ಒಳ್ಳೇದು. ಈ ತರ ರೆಡಿ ಇರುತ್ತೆ ನಿಮ್ಮ ಹತ್ರ ಹಣ್ಣುಗಳು, ಒಂದಿನ ಮುಂಚೆ ಫೋನ್ ಮಾಡಿ ಹೇಳಿದ್ರೆ ಹೌದು ನೀವು ಕಲೆಕ್ಟ್ ಮಾಡಿ ಇಟ್ಟಿರ್ತೀರ. ಹೌದು, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಈಗ ಕೆಲವು ದುಡ್ಡು ಇರೋರು ಅವ್ರಿಗೆಲ್ಲ ಆನ್ಲೈನ್ ಫೋನ್ ಮಾಡಿದ್ರೆ ಮನೆಗೆ ಎಲ್ಲಾ ಬರುತ್ತೆ, ಆದ್ರೆ ಇದು ಬರೋದಿಲ್ಲ. ಅಂದ್ರೆ ನಮ್ಮಂತವ್ರನ್ನೇ ಅವ್ರು ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದನೇ ಅವ್ರು ತರ್ಸ್ಕೊಬೇಕು, ಇಲ್ಲವಾದ್ರೆ ಪರವಾಗಿಲ್ಲ. ಯಾರನ್ನ ಈಗ ವಯಸ್ಸಾದವ್ರ ಅಜ್ಜಿ ಯಾರನ್ನ ಪಕ್ಕ ಪಕ್ಕ ಮನೆಯಲ್ಲಿ ಇದ್ದು ಇರೋರ್ಗಾದ್ರೆ, ನೋಡಮ್ಮ ಈ ತರ ಗಿಡ ಹಿಂಗ್ ತೋರಿಸಿದಾರಲ್ಲ, ಈ ತರ ನಿಮ್ಗೆ ಗೊತ್ತಿದ್ಯಾ, ಅವ್ರ ಹತ್ರ ತರ್ಸ್ಕೊಂಡು ನಿಮ್ ಮನೆಯಲ್ಲಿ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಸಿಗದೇನೆ ಇದ್ರೆ ಕೆಲವೊಂದಕ್ಕೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು, ಒಳ್ಳೇದು. ಎಷ್ಟು ಕೊಡ್ಬೇಕು? ಹೌದು ಹೌದು ಹೌದು, ಅದೆಲ್ಲ ನೀವೇ ಕರೆಕ್ಟ್ ಆಗಿ ಹೇಳ್ತೀರಾ? ಇರ್ಲಿ ಇರ್ಲಿ, ಹೌದು. ನಾವು ಅದನ್ನ ಪ್ರಮಾಣ ಎಷ್ಟು ಏನ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಅದನ್ನ ಕೊಟ್ಟಾಗ ನಾವು ಯಾವ ತರ ಇದ್ ಮಾಡ್ಕೊಬೇಕು, ಅದು ಇದರಿಂದ ಉಪಯೋಗ ಆಗಂತದನ್ನ ನಾವು ಅವ್ರಿಗೆ ಸೂಚನೆ ಕೊಟ್ಟು ಕಳಿಸ್ತೀವಿ. ಓಕೆ.